ಬಿಜೆಪಿ ಅಥವಾ ಜೆಡಿಎಸ್ ಯಾರೇ ಬಂದರೂ ಮುಂದಿನ 10 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವುದನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಕಟು ಮಾತುಗಳಿಂದ ನಿಂದಿಸಿದ ಲಕ್ಷ್ಮಣ್ ಲೂಟಿ ಮಾಡಲೆಂದೇ ಬಂದವರು ಇವರು ಎಂದು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಹರಿಹಾಯ್ದರು. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಜನರಿಗೆ ಪುಕ್ಕಟೆ ಮನೋರಂಜನೆ ನೀಡುತ್ತಿವೆ. ಬಿಜೆಪಿಯಿಂದ ಸುಪಾರಿ ಪಡೆದಿರುವ ಎಚ್ ಡಿ ಕುಮಾರಸ್ವಾಮಿ ಪ್ರತಿದಿನ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡುತ್ತಲೇ ಗಾಳಿಯಲ್ಲಿ ಗುಂಡು ಹರಿಸುತ್ತಿದ್ದಾರೆ ಎಂದು ಲಕ್ಷ್ಮಣ್ ಆರೋಪಿಸಿದರು. ನಮ್ಮದು ಜವಾಬ್ದಾರಿಯುತ ಸರ್ಕಾರ, ವಿದ್ಯುತ್ ಖರೀದಿಸುವ ವಿಚಾರದಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಎಂದು ಕುಮಾರಸ್ವಾಮಿ ಬಾಲಿಶ ಆರೋಪ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು 15,000 ಮೆಗಾವ್ಯಾಟ್ಸ್ ವಿದ್ಯುತ್ ಕೊರತೆ ಇದ್ದು 1,000 ಮೆಗಾವ್ಯಾಟ್ ವಿದ್ಯುತ್ ಖರೀದಿಸಲಾಗಿದೆ. ಅಂದರೆ 20 ಲಕ್ಷ ಯೂನಿಟ್ ವಿದ್ಯುತ್ ಅನ್ನು ಕೇಂದ್ರದ ಗ್ರಿಡ್ನಿಂದಲೇ ಖರೀದಿಸಲಾಗುತ್ತಿದೆ. ಈ ಪ್ರಕ್ರಿಯೆ ಗೊತ್ತಿದ್ದು ಕಮಿಷನ್ ಆಸೆಗಾಗಿ ವಿದ್ಯುತ್ ಖರೀದಿಸಲಾಗುತ್ತಿದೆ ಎಂಬ ಆರೋಪ ಮಾಡುವವರಿಗೆ ಮಾನ ಮರ್ಯಾದೆ ಇಲ್ಲವೇ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ ಲಕ್ಷ್ಮಣ್, ಕಳೆದ ಅವಧಿಯಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟ್ನಿಂದ ವಿದ್ಯುತ್ ಉತ್ಪಾದಿಸುವ ಅವಕಾಶವಿದ್ದರೂ ಅದನ್ನು ಚಾಲನೆ ಮಾಡದೆ ಖಾಸಗಿಯವರಿಂದ ವಿದ್ಯುತ್ ಖರೀದಿಸಿದ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು. ಇದರಿಂದ 16,000 ಕೋಟಿಯಷ್ಟು ನಷ್ಟ ಸಂಭವಿಸಿದೆ ಎಂದು ಲಕ್ಷ್ಮಣ್ ಹೇಳಿದರು. ಬಿಜೆಪಿ ಜೆಡಿಎಸ್ ಸೇರಿ ರಾಜ್ಯವನ್ನು ಲೂಟಿ ಮಾಡಲು ಹೊರಟಿದ್ದವು ಎಂದ ಲಕ್ಷ್ಮಣ್, ಗುತ್ತಿಗೆದಾರರಿಂದ 30,000 ಕೋಟಿ ಲೂಟಿ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು. ಪಾಪ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಂಥ ಕುಮಾರಸ್ವಾಮಿಯವರು ಬಿಜೆಪಿಯಿಂದ ಸುಪಾರಿ ತಗೊಂಡು ನಿರಂತರವಾಗಿ ದಿನನಿತ್ಯ ಮಾಧ್ಯಮಗಳ ಮೂಲಕ, ಮಾಧ್ಯಮ ಗೋಷ್ಠಿ ಮೂಲಕ ಗಾಳಿಯಲ್ಲಿ ಗುಂಡನ್ನು ಆರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಗಸ್ಟ್ 2022 ಅವತ್ತಿನ ಡಿಮ್ಯಾಂಡು, ರಾಜ್ಯದ ಡಿಮ್ಯಾಂಡು 11,268 ಮೆಗಾವ್ಯಾಟ್. ಆ ತಿಂಗಳದ್ದು ಹೇಳ್ತಾ ಇದ್ದೀನಿ ನಾನು. ಅದೇ ಆಗಸ್ಟ್ 2023 16,950 ಮೆಗಾವ್ಯಾಟ್. ಡಿಫ್ರೆನ್ಸ್ ಇಸ್ ಆಲ್ಮೋಸ್ಟ್ ಅಬೌಟ್ 5,000 ಮೆಗಾವ್ಯಾಟ್. ಸೆಪ್ಟೆಂಬರ್ 2022 11,818 ಮೆಗಾವ್ಯಾಟ್. ಅದೇ ಸೆಪ್ಟೆಂಬರ್ 2023 14,648 ಮೆಗಾವ್ಯಾಟ್. ಅಕ್ಟೋಬರ್ ಇಲ್ಲಿವರೆಗೆ 2022 ಅಕ್ಟೋಬರ್ 10,202 ಮೆಗಾವ್ಯಾಟ್. 10,202 ಮೆಗಾವ್ಯಾಟ್ ಅಕ್ಟೋಬರ್ 2023ಕ್ಕೆ 15,785 ಮೆಗಾವ್ಯಾಟ್. ನವಂಬರು ಇನ್ನು ಕಂಪ್ಲೀಟ್ ಆಗಿಲ್ಲ, ಡಿಸೆಂಬರು, ಜನವರಿ, ಫೆಬ್ರವರಿ ಬರ್ತಾಯಿದೆ. ಇವತ್ತಿನ ಡಿಮ್ಯಾಂಡ್, ಇವತ್ತು ನಮಗೆ ಬೇಕಾಗಿರುವಂಥದ್ದು ಆಸ್ ಆಫ್ ಟುಡೇ ಟಿಲ್ ನಾವು, ಒಂದು ದಿವಸಕ್ಕೆ 18,000 ಮೆಗಾವ್ಯಾಟ್. 18,000 ಮೆಗಾವ್ಯಾಟ್ ನಮ್ಮಲ್ಲಿ ಅವೈಲೇಬಲ್ ಕ್ವಾಂಟಿಟಿ ಎಲ್ಲ ಸೋರ್ಸಸ್ಸಿಂದ 15,000 ಮೆಗಾವ್ಯಾಟ್ ಇದೆ. 15,000 ಮೆಗಾವ್ಯಾಟ್ ಡೆಫಿಸಿಟ್, ಕೊರತೆ 3,000 ಮೆಗಾವ್ಯಾಟ್. ಆ 3,000 ಮೆಗಾವ್ಯಾಟ್ ಪೈಕಿ 1,000 ಮೆಗಾವ್ಯಾಟ್ನ ನಾವು ಖರೀದಿ ಮಾಡ್ತಾ ಇದ್ದೀವಿ. ಲಾಸ್ಟ್ ಮಂತಿಂದ 1,000 ಮೆಗಾವ್ಯಾಟನ್ನು ಸೆಂಟ್ರಲ್ ಗ್ರಿಡ್ ಮೂಲಕ ಖರೀದಿಸಲಾಗಿದೆ. 1,000 ಮೆಗಾವ್ಯಾಟ್ ಯೂನಿಟ್ ಅಂದರೆ ಒಂದು ದಿವಸಕ್ಕೆ 20 ಲಕ್ಷ ಯೂನಿಟ್. ಒಂದು ಯೂನಿಟ್ಗೆ ಅದು ಟ್ರೇಡಿಂಗ್, ಅದು ಒಂದು ದಿವಸ 7 ರೂಪಾಯಿ ಇರುತ್ತೆ, ಒಂದು ದಿವಸ 8 ರೂಪಾಯಿ ಇರುತ್ತೆ, ಒಂದು ದಿವಸ 9 ರೂಪಾಯಿ ಇರುತ್ತೆ, ಒಂದು ದಿವಸ 10 ರೂಪಾಯಿ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ತಮಿಳುನಾಡಿಂದ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ 2 ರೂಪಾಯಿಗೂ ಪರ್ಚೇಸ್ ಮಾಡಿದ್ದೀವಿ. ನಾವು ಪರ್ಚೇಸ್ ಮಾಡ್ತಾ ಇರುವಂಥದ್ದು ಸೆಂಟ್ರಲ್ ಗ್ರಿಡ್ಡಿಂದ, ಸೆಂಟ್ರಲ್ ಪವರ್ ಗ್ರಿಡ್ಡಿಂದ, ಖಾಸಗಿಯವರಿಂದ ಅಲ್ಲ. ಕುಮಾರಸ್ವಾಮಿಯವರು ಹೇಳ್ತಾರೆ ನೀವು ಪರ್ಚೇಸ್ ಮಾಡ್ತಾ ಇರೋದು ಕಮಿಷನ್ ಹೊಡಿತಾ ಇದ್ದೀರಿ ಅಂತ. ಯಾ ಸೆಂಟ್ರಲ್ ಗೌರ್ಮೆಂಟ್ನವರು ಸೆಂಟ್ರಲ್ ಗ್ರಿಡ್ನವ್ರು ನಮಗೆ ಕಮಿಷನ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಬೇಕು ಕುಮಾರಸ್ವಾಮಿಯವರು. ನಾಚಿಕೆ ಆಗಬೇಕು. 2 ಸರಿ CM ಆಗಿದ್ದರು ನೀವು, ಕಮಿಷನ್ ತಗೋತಾ ಇದ್ದೀವಿ 1,000 ಮೆಗಾವ್ಯಾಟ್ಸ್ಗೆ. ಅದು 20 ಲಕ್ಷ ಯೂನಿಟ್ಸ್ ಖರೀದಿ ಮಾಡುವಂಥ ಸಮಯದಲ್ಲಿ ಒಂದು ಯೂನಿಟ್ಗೆ ಇಷ್ಟು ಅಂತ ಖರೀದಿಗೆ ನೀವು ಕಮಿಷನ್ ತಗೋತಾ ಇದ್ದೀರಿ ಅಂತ ಆರೋಪ ಮಾಡ್ತಾರೆ. ಆಧಾರ ರಹಿತ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿಂದ ನಾವು ಕಮಿಷನ್ ತಗೊಳ್ಳೋದು? ಸೆಂಟ್ರಲ್ ಗ್ರಿಡ್ನವರು, ಸೆಂಟ್ರಲ್ ಪವರ್ ಕಾರ್ಪೊರೇಷನ್ನವರು ನಮಗೆ ಕಮಿಷನ್ ಕೊಡ್ತಾರಾ? ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ ಮಾತಾಡಬೇಕಾದ್ರೆ.
ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹುಲಿ ಉಗುರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಪಕ್ಷದವರೇ ಆಗಿದ್ದರೂ ಅರಣ್ಯ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ತಾಕೀತು ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಬಂಧಿಯೊಬ್ಬರ ಹೆಸರು ಕೇಳಿ ಬರುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ತಮ್ಮ ಒತ್ತಾಯವನ್ನು ಸಮರ್ಥಿಸಿಕೊಂಡರು. ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಕಾನೂನು ಅನ್ವಯ ಆಗಬಾರದು. ವರ್ತೂರ್ ಸಂತೋಷ್ ಮೇಲೆ ಆದಂತೆ ಇತರ ತಪ್ಪಿತಸ್ಥರ ಮೇಲೂ ಕ್ರಮವಾಗಬೇಕೆಂದು ಒತ್ತಾಯಿಸಿದ ಲಕ್ಷ್ಮಣ್ ನವಿಲುಗರಿ ಬಳಕೆ ಮತ್ತು ಹುಲಿಯೊಂದಿಗೆ ಸೆಣಸಿರುವ ಟಿಪ್ಪುವಿನ ಚಿತ್ರದ ಬಗ್ಗೆ ಪ್ರಸ್ತಾಪಿಸುತ್ತಿರುವ ಅರಗ ಜ್ಞಾನೇಂದ್ರ ರಾಜ್ಯಕ್ಕೆ ಅಧಿಕಾರ ಕೈ ತಪ್ಪಿದ ನೋವಿನಿಂದ ಬಡಬಡಿಸುತ್ತಿದ್ದಾರೆ. ಅವರಿಗೆ ಅರಣ್ಯ ಕಾನೂನಿನ ಬಗ್ಗೆ ಜ್ಞಾನವೇ ಇಲ್ಲ ಎಂದು ಲಕ್ಷ್ಮಣ್ ಆಪಾದಿಸಿದರು. ಎಲ್ಲದಕ್ಕೂ ಮುಸ್ಲಿಮರನ್ನು ಎಳೆದು ತರುವ ಮೂಲಕ ಸಮಾಜದಲ್ಲಿ ಬಿರುಕು ಮೂಡಿಸುವುದೇ ಬಿಜೆಪಿಯ ಜಾಯಮಾನ ಎಂದು ಆರೋಪಿಸಿದರು. ಅರಗ ಜ್ಞಾನೇಂದ್ರ ಅವರಿಗೆ ಪಾಪ ಅರೆಬರೆ ಜ್ಞಾನ ಇಟ್ಕೊಂಡಿರುವಂತವ್ರು ಬಿಡಿ, ಅವ್ರೇನೋ ಬಾಯಿಗೆ ಬಂದಂಗೆಲ್ಲ ಬಿಜೆಪಿಯವರು ಪ್ರತಿಯೊಂದಕ್ಕೂ ಕೋಮುಗ್ಗೆ ಲಿಂಕ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ದಯಮಾಡಿ 1972 ಸೆಕ್ಷನ್ 1860 IPC ಅದರಲ್ಲಿ ಏನು ಹೇಳುತ್ತೆ, ಯಾವುದಕ್ಕೆಲ್ಲ ಅಫೆನ್ಸು ಯಾವುದಕ್ಕೆಲ್ಲ ನಾನ್ ಅಫೆನ್ಸ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ನೀವು ಹುಲಿ ಕೊಲ್ಲುವಂಥದ್ದೇ ಆಗಲಿ, ಅದು ಚರ್ಮನ ಉಪಯೋಗಿಸುವಂಥದ್ದಾಗಲಿ, ಮಾಂಸವನ್ನು ಉಪಯೋಗಿಸುವಂಥದ್ದಾಗಲಿ, ಅವರ ಉಗುರುಗಳನ್ನ ಉಪಯೋಗಿಸುವಂಥದ್ದಾಗಲಿ, ಅದಕ್ಕೆ ಅವಕಾಶ ಇಲ್ಲ. ಕೂದಲು ಪುಕ್ಕ ಪಕ್ಕ ಅವಕ್ಕೆಲ್ಲ ಏನಿಲ್ಲ, ಸಮಸ್ಯೆ ಇಲ್ಲ. ಅದನ್ನೆಲ್ಲ ನಾವು ಇಟ್ಕೊಬೋದು. ನವಿಲುಗರಿ ಇಟ್ಕೊಳ್ಳುವಂಥದ್ದಕ್ಕೆ, ಕೋಳಿದು ಪುಕ್ಕ ಇಟ್ಕೊಳ್ಳೋಕ್ಕೆ ಅದೆಲ್ಲ ಅಫೆನ್ಸ್ ಬರೋದಿಲ್ಲ. ಅದು ಫಾರೆಸ್ಟ್ ಆ್ಯಕ್ಟಲ್ಲಿ ಭಾಳ ಸ್ಪಷ್ಟವಾಗಿ ಡಿಫೈನ್ ಮಾಡಿದೆ ಸರ್. ಅದನ್ನು ಓದ್ಕೊಬೇಕು. ಅರಗ ಜ್ಞಾನೇಂದ್ರ ಸುಮ್ಮನೆ ಮಾತೆತ್ತಿರ ಪ್ರತಿಯೊಂದಕ್ಕೂ ಕೋಮುಗ್ಗೆ ಮುಸ್ಲಿಮ್ಸ್ ತಗೊಂಬಂದು ಕೊಟ್ಟೆ ಹಾಕೋದಲ್ಲ. ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ನೀವು ಮಿನಿಸ್ಟರ್ ಆಗಿದ್ದಾಗ ತೋರಿಸಲಿಲ್ವಾ? ಹೋಮ್ ಮಿನಿಸ್ಟರ್ ಆಗಿ ಬಾಯಿಗೆ ಬಂದಂಗೆಲ್ಲ ಏನೇನೋ ಹೇಳುವಂಥದ್ದಲ್ಲ. ತಗೊಂಡೋಗಿ ಮಸೀದಿನಲ್ಲಿ ಆಯ್ತು, ಮಸೀದಲ್ಲಿ ಏನಿದೆ ಅನ್ನುವಂಥದ್ದು ಕೊಡ್ರಿ ರೈಟಿಂಗಲ್ಲಿ. ಯಾವ ಮಸೀದಲ್ಲಿ ಏನಿದೆ ಅನ್ನುವಂಥ ರೈಡ್ ಮಾಡಿಸುವಂಥ ಕೆಲಸ, ರೈಡ್ ಮಾಡುವಂಥ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಹುಲಿ ಬುರ್ಡೆ ಇಟ್ಕೊಂಡವ್ರ ಮಸೀದಿನಲ್ಲಿ ಮಾತೆತ್ತಿರಿ ಟಿಪ್ಪು, ಮಾತೆತ್ತಿರಿ ಇದನ್ನ ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡುವಂಥದ್ದು ಏಕೈಕ ಉದ್ದೇಶನ ಕಲಿಸಿದಾರಲ್ಲ ಲಾಸ್ಟ್ ಟೈಮ್ ನಿಮ್ಮ ಬುದ್ಧಿನ. ಇಜಾಬು ಅಲಾಲು ಜಟ್ಕ ಪಟ್ಕ ಅನ್ಕೊಂಡೆಲ್ಲ ಬಂದ್ರಲ್ಲ, ಈ ಸರಿ ಯಾಕೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಅವರೇ ತೋರಿಸ್ತಾರೆ? ಬರೀ ಮುಸ್ಲಿಂ ತೋರಿಸೋದಲ್ಲ, ಹಿಂದೂಗಳು ತೋರಿಸ್ತಾರೆ. ಸಾಮರಸ್ಯನ ಆಳು ಮಾಡುವಂಥದಕ್ಕೆ, ಆಳುಗೆಡುವಂಥದಕ್ಕೆ ಈ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಅರಗ ಜ್ಞಾನೇಂದ್ರವರೇ, ನಿಮ್ಮ ಕತೆಗಳೆಲ್ಲ ಓಪನ್ ಮಾಡ್ತಾರೆ. ನಿಮ್ಮ 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 ಟೈಮಲ್ಲಿ ಏನೆಲ್ಲ ಅನಾಹುತಗಳಾದೋ ಅನಾಚಾರಗಳಾದೋ ಅನ್ನುವಂಥದ್ದನ್ನ ಸರ್ಕಾರ ಅದನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ತನಿಖೆ ಮಾಡಿಸುವಂಥದಕ್ಕೆ ನಾವು ಆಗ್ರಹ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದ್ದು ಕೊಡಗಿನಲ್ಲೂ ಇಬ್ಬರು ಉತ್ಸಾಹಿ ಯುವ ಶಾಸಕರು ಬಿಡುವಿಲ್ಲದಂತೆ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದು ಲಕ್ಷ್ಮಣ್ ಹೇಳಿದರು. ಗೋಷ್ಠಿಯಲ್ಲಿ ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ, ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್, ಮುಖಂಡರಾದ ಅಂಸಾ ಜುಬೇರ್ ಮತ್ತು ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮು ಉಪಸ್ಥಿತರಿದ್ದರು.